ಈಗಾಗಲೇ ನಿನ್ನೆ ದಿನ ಅಮಿತ್ ಶಾ ಅವರ ಗೃಹ ಸಚಿವರು ಹಾಗೂ ಬಿ ಜೆ ಪಿ ಅಧ್ಯಕ್ಷರ ಜೊತೆಯಲ್ಲಿ ಚರ್ಚೆಗಳೇನಾಗಿದೆ ನಿನ್ನೆ ದಿನ ದೆಹಲಿಯಲ್ಲೇ ಹೇಳಿದ್ದೇನೆ ಚರ್ಚೆ ಅತ್ಯಂತ ಸೌಹಾರ್ದಯುತವಾಗಿ ಮುಂದಿನ ದಿನಗಳಲ್ಲಿ ಒಂದು ಲಾಂಗ್ ರಿಲೇಷನ್ಶಿಪ್ ಅನ್ನು ಮುಂದುವರಿಸತಕ್ಕಂತ ದೃಷ್ಟಿನಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಯಾವುದೇ ರೀತಿಯ ಸೀಟ್ ಹೊಂದಾಣಿಕೆಗಾಗಲಿ ಮತ್ತೆ ಯಾವುದಕ್ಕೂ ಭಿನ್ನಾಭಿಪ್ರಾಯಗಳು ಇಲ್ಲ ಗೌರವಯುತವಾಗಿ ನಾಡಿನ ಒಂದು ಜನತೆಯ ಹಿತರಕ್ಷಣೆ ದೃಷ್ಟಿಯಿಂದ ನಾನು ಕೆಲವು ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವು ವಿಷಯಗಳಲ್ಲಿ ನಮ್ಮ ನಾಡಿಗೆ ಆಗಿರತಕ್ಕಂತ ಹಲವಾರು ಸಮಸ್ಯೆಗಳಿವೆ ಪರಿಹಾರಗಳನ್ನು ಯಾವ ರೀತಿ ನಾವು ತರಬೇಕಾಗಿದೆ ಇದೆಲ್ಲದರ ಒಂದು ಚಿಂತನೆ ನಾವೇನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ಈ ಒಂದು ಮೈತ್ರಿಯನ್ನು ಮುಂದುವರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದಂಥ ಅಂಶ ಇಲ್ಲಿ ಯಾವುದೇ ರೀತಿಯ ಪ್ರತಿಷ್ಠೆಗಳಿಲ್ಲ ಅವರು ಸಹ ಹಳೆಯ ಹಲವಾರು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ ಅದರಿಂದ ಇವತ್ತಿನ ಈ ಒಂದು ಮೈತ್ರಿಯ ಒಂದು ವಿಷಯದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಎರಡೂ ನಮ್ಮ ರಾಜ್ಯದ ನಾಯಕರುಗಳು ಏನಿದ್ದಾರೆ ಅವರನ್ನು ಸದ್ಯದಲ್ಲೇ ನಾನು ಮನವಿ ಮಾಡಿದ್ದೇನೆ ಎಲ್ಲರ ಒಂದು ಸ್ಥಳೀಯ ನಾಯಕರಿಗೂ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಸಭೆಗಳಾಗಬೇಕು ಅಂತಕ್ಕಂಥದ್ದನ್ನು ನಾನು ಮನವಿ ಏನು ಮಾಡಿದ್ದೇನೆ ಅದು ಎಲ್ಲ ವಿಷಯಗಳ ನಂತರ ಬಹುಶಃ ದಸರಾ ಹಬ್ಬದ ನಂತರ ನಿಮಗೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡದೆ ಜಾಯಿಂಟಾಗೇ ಎರಡೂ ಪಕ್ಷಗಳ ನಾಯಕರು ದೆಹಲಿ ಮಟ್ಟದ ನಾಯಕರು ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಜೊತೆಗೂಡಿ ಮುಂದಿನ ಎಲ್ಲ ಒಂದು ಈ ಒಂದು ಮೈತ್ರಿಯ ಹಿನ್ನೆಲೆ ಮೈತ್ರಿಯಿಂದ ಆಗ್ತಕ್ಕಂಥ ನಾಡಿಗೆ ಉಪಯೋಗ ಮತ್ತು ರಾಜ್ಯದ ಮುಂದಿನ ರಾಷ್ಟ್ರದ ಮುಂದಿನ ಒಂದು ಡೆವಲಪ್ಮೆಂಟ್ಗೆ ಈ ಒಂದು ಮೈತ್ರಿ ಯಾವ ರೀತಿಯಲ್ಲಿ ನಾವು ಚರ್ಚೆ ಮಾಡ್ಕೊಂಡಿದ್ದೇವೆ ಅದೆಲ್ಲದರ ಮಾಹಿತಿ ದಸರಾ ನಂತರದ ದಿನಗಳಲ್ಲಿ ಇಡ್ತೀವಿ ಮಂಡ್ಯ ಹೋಗ್ತಾ ಇದ್ದೇನೆ ಅಲ್ಲಿಯ ರೈತರ ಹೋರಾಟಕ್ಕೆ ಈಗಾಗಲೇ ಎರಡೂ ಪಕ್ಷಗಳು ನಾವೇನು ಬೆಂಬಲ ಸೂಚಿಸಿದ್ದೇವೆ ಇವತ್ತು ಸಾಂಕೇತಿಕವಾಗಿ ಅಲ್ಲಿಯ ರೈತರು ಏನು ಹಲವಾರು ಸಂಘಟನೆಗಳು ನಿರಂತರವಾದ ಹೋರಾಟ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲ ಸೂಚಿಸಲಿಕ್ಕೆ ಒಂದು ಸಾಂಕೇತಿಕ ಅಮಿತ್ ಶಾ ಜೊತೆ ಕಾವೇರಿ ವಿಚಾರವನ್ನು ಚರ್ಚೆ ಮಾಡಿದ್ದೆ ಸೂಕ್ಷ್ಮವಾದ ವಿಚಾರ ಹೇಳಿದ್ದೇವೆ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದಕ್ಕೆಲ್ಲ ಏನು ನಾಳೆ ಬೆಳಗ್ಗೆ ಏನೋ ಒಂದು ತೀರ್ಮಾನಗಳಾಗುತ್ತೆ ಅಂತ ಹೇಳೋದಿಲ್ಲ ಆದರೆ ಒಂದು ಮಾತು ಹೇಳ್ತೇನೆ ನಮ್ಮ ಈ ಒಂದು ಮೈತ್ರಿಯ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಪಕ್ಷದ ನಿಲುವು ನಮ್ಮ ನಾಡಿನಲ್ಲಿ ಹಲವಾರು ರೀತಿಯಲ್ಲಿ ನೀರಾವರಿ ವಿಷಯದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅದೆಲ್ಲದಕ್ಕೂ ಶಾಶ್ವತವಾದ ಪರಿಹಾರವನ್ನು ತರಬೇಕು ಅಂತಕ್ಕಂಥ ಒಂದು ನಾವು ಸಂಕಲ್ಪ ಏನು ಇಟ್ಕೊಂಡಿದ್ದೇವೆ ಅದಕ್ಕೆ ಇದೊಂದು ಬೇಸ್ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೀವಿ ಆಯ್ತು ಬನ್ನಿ ಆಯಿತು ಇಲ್ಲ ಅವರು ಎಲ್ಲಿ ಬೇಕಾದರೂ ಅವರವರ ಒಂದು ಭವಿಷ್ಯಕ್ಕೆ ತೀರ್ಮಾನ ಮಾಡೋದಕ್ಕೆ ನಾನು ಯಾತಕ್ಕೆ ಕಡ್ಗಾಲ ಹಾಕಬೇಕು ಅದು ಅವರವರ ಇಚ್ಛೆ ಇಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೆಲವು ತೀರ್ಮಾನ ಮಾಡ್ತೇವೆ ಈಗ ಕೆಲವು ವ್ಯಕ್ತಿಗಳು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ನಾನು ಲಘುವಾಗೂ ಮಾತನಾಡೋದಿಲ್ಲ ಸ್ವತಂತ್ರರಿದ್ದಾರೆ